ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿರಿಯರು ಹೇಳಿರುವ ಗುಟ್ಟುಗಳ ಬಗ್ಗೆ ತಿಳಿಯೋಣ. ಊರಿಗೆ ಹೊರಟವರ ಬಟ್ಟೆ, ಗಂಟು ಅಥವಾ ಟ್ರಂಕ್ ಇವುಗಳ ಮೇಲೆ ಕುಳಿತುಕೊಳ್ಳಬಾರದು. ಗಂಡ ಹೆಂಡತಿಯ ಜಗಳವನ್ನು ಬೇರೆಯವರಿಗೆ ಹೇಳಬಾರದು. ಅಡ್ಡದಿಡ್ಡಿಯಾಗಿ ಮಲಗಿರುವ ಸ್ತ್ರೀಯ ಜೊತೆ ಸಂಭೋಗ ಮಾಡಬಾರದು. ಮುಸ್ಸಂಜೆ ಹೊತ್ತು ಮುಸುಕು ಒದ್ದು ಮಲಗಬಾರದು. ಅರ್ಧಂಬರ್ಧ ಮುಖ ತೊಳೆಯುವುದು, ಕಾಲಿನ ಇಮ್ಮಡಿನ ನೆನೆಯದಂತೆ ಮುಂಗಾಲು ತೊಳೆದು ಇಮ್ಮಡಿ ಒದ್ದೆ ಮಾಡದೆ ಇರಬಾರದು. ಇದರಿಂದ ದರಿದ್ರ ಉಂಟಾಗುತ್ತದೆ, ಶನಿ ಎಗಲೇರುತ್ತಾರೆ. ಊಟ ಮತ್ತು ಸಂಭೋಗಕ್ಕಿಂತ ಮುಂಚೆ ಮೂತ್ರ ವಿಸರ್ಜನೆ ಮಾಡಬೇಕು. ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಹಾಗೆ ಇರಬಾರದು. ಒಂದು ಹಣ್ಣನ್ನಾದರೂ ತಿನ್ನಬೇಕು. ಮನೆಗೆ ಬಸುರಿ, ಬಾಣಂತಿ ಮತ್ತು ಮಗು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಮತ್ತು ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳಿಸಬಾರದು. ಕಾಫಿ, ಟೀ, ಪಾನಕ ಅಥವಾ ಒಂದು ತುಂಡು ಬೆಲ್ಲ ಅಥವಾ ನೀರನ್ನು ಕೊಡಬೇಕು. ಒಂಟಿ ಕಾಲಿನಲ್ಲಿ ನಿಂತು ಮಾತನಾಡಬಾರದು. ಬಿಸಿ ಬಿಸಿ ಅನ್ನಕ್ಕೆ ಹಾಲು ಅಥವಾ ಮೊಸರು ಹಾಕಿ ತಿನ್ನಬಾರದು. ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕಿಕೊಳ್ಳಬಾರದು. ಮಲಗಿದ್ದಾಗ ಗೋಡೆಗೆ ಕಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು. ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಸ್ಸಂಜೆ ವೇಳೆ ಬಟ್ಟೆ ಒಗೆಯಬಾರದು. ಕಾಲಿನಿಂದ ತೊಟ್ಟಿಲನ್ನು ಒದೆಯಬಾರದು ಅಥವಾ ತೊಟ್ಟಿಲನ್ನು ತೂಗಬಾರದು. ಮನೆಯ ಉಸ್ತಿಲು ಮೇಲೆ ಕೂರಬಾರದು. ಶುಭ ವಿಚಾರವನ್ನು ಮಾತನಾಡುವ ಸಂದರ್ಭದಲ್ಲಿ ಯಾರಾದರೂ ಒಂಟಿ ಸೀನು ಹಾಕಿದರೆ ಸೂಕ್ಷ್ಮ ಅರಿತು ಆ ವಿಚಾರ ಮಾತನಾಡದೆ ಎದ್ದು ಹೋಗಬೇಕು. ಊಟದ ಮಧ್ಯೆ ಅರ್ಧಕ್ಕೆ ಬಿಟ್ಟು ಹೇಳಬಾರದು. ಕಸದ ಪುರಕ್ಕೆ ಅಥವಾ ಚಪ್ಪಲಿ ಇದನ್ನು ತಲೆ ಕೆಳಗಾಗಿ ಇಡಬಾರದು. ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು. ಸಂಜೆ ಹೊತ್ತು ಮುಂಬಾಗಿಲು, ಹಿಂಬಾಗಿಲು ತೆಗೆದು ಕಸಗುಡಿಸಿ ನಂತರ ದೀಪ ಹಚ್ಚಬೇಕು. ಮಾಡಿದ ಅಡುಗೆಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಊಟ ಬಡಿಸಬಾರದು. ಊಟ ಮಾಡಲು ನಾವು ಕಾಯಬೇಕು. ಯಾವುದೇ ಕಾರಣಕ್ಕೂ ಊಟವನ್ನು ಕಾಯಿಸಬಾರದು. ಎಂಜಲು ಕೈಯಲ್ಲಿ ತಟ್ಟೆ ಎತ್ತಬಾರದು. ಎಂಜಲು ಕೈಯನ್ನು ಒಣಗಿಸಬಾರದು. ಇದರಿಂದ ಮನೆಯಲ್ಲಿ ಸಾಲಬಾಧೆ ಕಾಡುತ್ತದೆ. ಮಂಗಳವಾರ, ಶುಕ್ರವಾರ ಹಬ್ಬ ಹರಿದಿನದಲ್ಲಿ ಹಾಗಲಕಾಯಿ ಮತ್ತು ಬಾಳೆ ದಿಂಡಿನ ಪಲ್ಯ ಮಾಡುವಂತಿಲ್ಲ. ಮನೆಯಿಂದ ಗಂಡ ಹೊರಟ ನಂತರ ಹೆಂಡತಿ ಮುಖ ತೊಳೆಯುವುದು, ಸ್ನಾನ ಮಾಡುವುದು ಅಥವಾ ಮನೆ ಒರೆಸುವುದು ಮಾಡಬಾರದು. ಗಂಡ ಊಟಕ್ಕೆ ಕುಳಿತಾಗ ಹಾಲಿಗೆ ಹೆಪ್ಪು ಹಾಕಬಾರದು. ಒಡೆದ ಬಳೆಗಳನ್ನು ಕೈಗೆ ಧರಿಸಬಾರದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.